कासरगोड जिले मंजीश्वर मिंजा आसपास जन आशा किरण वाक स्थापित पट असासुद्दीन इस्लामिक एजुकेशन सेंटर परंदर गुजेधर अधीन दारुल खैर भवन निर्माण के शिलान्यास नाल्कु मद्रसे लोकार्पण भारत महोन्नत मुफ्ती सुल्तानुल उलामा कांतपुरम एपी अबूबकर उस्ताद नेरवेरिसिदरु। ಬಳಿಕ ಸಂಸ್ಥೆಯ ಉತ್ತಮ ಚಟುವಟಿಕೆಗಳಿಗೆ ಸಂತೋಷವನ್ನ ವ್ಯಕ್ತಪಡಿಸಿದ ಎಪಿ ಉಸ್ತಾದ್ರವರು ಸಂಸ್ಥೆಯು ಇನ್ನೂ ಎತ್ತರಕ್ಕೆ ಬೆಳೆದು ಬಡವರ ಆಶಾ ಕಿರಣವಾದ ಅಜಾಜುದ್ದೀನ್ ಸಂಸ್ಥೆಯ ಎಲ್ಲಾ ಕಾರ್ಯಕರ್ತರಿಗೂ ಪರಮ ಕರುಣಿಕನಾದ ಅಲ್ಲಾಹು ಇನ್ನಷ್ಟು ತೌಫಿಕನ್ನು ಅನುಗ್ರಹಿಸಲಿ ಎಂದು ಆಶೀರ್ವದಿಸಿ ಪ್ರಾರ್ಥನೆ ಕೈದರು। هذه المدرسة والمصاحبين في مشايخ هذه المدرسة اللهم بارك لمن بنى هذه المدرسة والمساعدين يا رب العالمين। दारुल खैर भवन निर्माण के शिलान्यास गोळिसिद बळिक संतटक पुल्लरकट्ट हागू बेजंगळ मद्रासगळन्नु उस्तादरवरु लोकार्पणे कैदरु। ಈ ಸಂದರ್ಭ ಸಂಸ್ಥೆಯ ರುವಾರಿ ಹಾಗೂ ಅಧ್ಯಕ್ಷನಾಗಿರುವ ಹರಿಸ್ ಹನೀಫ್ ಬಾಳಿಯೂರು ರವರು ಮಾತನಾಡಿ, ಈ ಪ್ರದೇಶದಲ್ಲಿನ ಮೂಲಭೂತ ಸೌಲಭ್ಯಗಳ ಅಲಭ್ಯತೆಯಿಂದ ಧಾರ್ಮಿಕ ಲೌಕಿಕ ಶಿಕ್ಷಣದಿಂದ ವಂಚಿತರಾದವರಿಗೆ ಉತ್ತಮ ಶಿಕ್ಷಣವನ್ನು ನೀಡಿ ಇಹಪರ ಜೀವನದಲ್ಲಿ ವಿಜಯಿಗಳಾಗಬೇಕೆಂಬ ದೂರದೃಷ್ಟಿಯನ್ನಿಟ್ಟುಕೊಂಡು ಆರ್ಥಿಕವಾಗಿ ಹಿಂದುಳಿದವರಿಗೆ ಜಾತಿ ಮತ ಭೇದವಿಲ್ಲದೆ ಸಹಕಾರವನ್ನು ನೀಡುವ ಉದ್ದೇಶದಿಂದ ಈ ಸಂಸ್ಥೆಯನ್ನು ಸ್ಥಾಪಿಸಿರುವುದಾಗಿ ಅವರು ಹೇಳಿದರು। കാസർഗോഡ് ജില്ലയിലെ മഞ്ചേശ്വരം താലൂക്കിലെ മീഞ്ച പഞ്ചായത്തിലെ മതബോധിക വിദ്യാഭ്യാസ രംഗത്ത് പിന്നോക്കം നിൽക്കുന്ന പ്രദേശങ്ങളെ അവരുടെ പുരോഗതിക്ക് വേണ്ടിയിട്ടും സമൂഹത്തിലെ കഷ്ടപ്പാട് അനുഭവിക്കുന്ന എല്ലാ ജാതി മതസ്ഥർക്കും കാരുണ്യത്തിന്റെ പ്രവർത്തനം നടത്താൻ വേണ്ടി രൂപീകരിച്ച പ്രസ്ഥാനമാണ് അസാസുദ്ദീൻ ഇസ്ലാമിക് എഡ്യൂക്കേഷൻ സെന്റർ। ഇതിന്റെ കീഴിൽ ഇന്ന് നാല് സ്ഥലത്ത് ഇന്ത്യൻ ഗ്രാൻഡ് മുഫ്തി സുൽത്താനുൽ ഉലമ നാല് മദ്രസ സമൂഹത്തിന് സമർപ്പിക്കുകയാണ്। അതുപോലെ രണ്ട് ദാറുൽ ഖൈറിന് വേണ്ടി ಬಳಿಕ ಸಂಸ್ಥೆಯ ಕಾರ್ಯದರ್ಶಿ ಮಜೀದ್ ಕೆಜಿಎನ್ ರವರು ಮಾತನಾಡಿ, ಮೀಂಜಾ, ಉಪ್ಪಳ, ಮಂಜೇಶ್ವರ, ವರ್ಕಾಡಿ ಮೊದಲಾದ ಪ್ರದೇಶಗಳಲ್ಲಿನ ನಿರ್ಗತಿಕ ಕುಟುಂಬಗಳನ್ನು ಗುರುತಿಸಿ ನಮ್ಮ ಸಂಸ್ಥೆಯಿಂದಾಗುವ ಸಹಾಯವನ್ನು ನಾವು ನೀಡುತ್ತಾ ಬಂದಿದ್ದೇವೆ। ಜೊತೆಯಾಗಿ ನಿರ್ಗತಿಕ ಕುಟುಂಬಗಳಿಗೆ ಜಾತಿ ಭೇದವಿಲ್ಲದೆ ಆರ್ಥಿಕ ಸಹಾಯವನ್ನು ನೀಡುತ್ತಾ ಬಂದಿದ್ದೇವೆ। ರಮಳನ್ ಕಿಟ್, ಈದ್ ಕಿಟ್, ನಿರ್ಗತಿಕ ಕುಟುಂಬಗಳ ಹೆಣ್ಮಕ್ಕಳ ವಿವಾಹ, ಭವನ ನಿರ್ಮಾಣ, ರೋಗಿಗಳಿಗೆ ಚಿಕಿತ್ಸೆ, ಕುಡಿಯುವ ನೀರು ಸರಬರಾಜು ಸೇರಿದಂತೆ ಹತ್ತು ಹಲವು ಯೋಜನೆಗಳನ್ನು ನಾವು ಎಲ್ಲ ವರ್ಷವೂ ನಡೆಸಿಕೊಂಡು ಬರುತ್ತಿರುವುದಾಗಿ ಅವರು ಹೇಳಿದರು। ತುಂಬಾ ಜನಪ್ರಿಯವಾದಂತಹ ಇದು ಸಂಸ್ಥೆ। ಇದರ ಅಂಡರ್ನಲ್ಲಿ ನಾಲ್ಕು ಮದ್ರಸೆ ಇದೆ, ಸಂತಡ್ಕದಲ್ಲಿ ಮತ್ತೊಂದು ಪುಳ್ಳರಕಟ್ಟೆ, ಮತ್ತೊಂದು ಬೆಜ್ಜಂಗಳ, ಮತ್ತು ಇಲ್ಲಿ ಪರಂದರಗುದಿ ಅಂತೇಳಿ। ಇದರ ಕೇಂದ್ರವಾಗಿ ಈಗ ಪರಂದರಗುದಿ ಇದೆ। ಮತ್ತೆ ಬಡವರಿಗೆ ಈಗ ಒಂದು ಒಂದು ತಿಂಗಳ ಮೊದಲು ಸ್ವಲ್ಪ ವೀಲ್ ಚೇರ್ ಎಲ್ಲ ಎಲ್ಲರಿಗೂ ಕೊಟ್ಟಿದ್ದಾರೆ ಇಲ್ಲಿರಿಂದ। ತುಂಬಾ ರಿಲೀಫ್ ಮತ್ತು ಚಾರಿಟಿಯಲ್ಲಿ ಒಳ್ಳೆ ಇದಾಗಿ ಇದೆ ಈ ಅಸಾಸುದ್ದೀನ್ ಸಂಸ್ಥೆ। ಇವತ್ತು ಈ ನಾಲ್ಕು ಮದ್ರಸಕ್ಕೆ ನಮ್ಮ ಸುಲ್ತಾನುಲ್ಲಾ ಉಲಾಮ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಬರ್ತಾ ಇದ್ದಾರೆ। ನಾಲ್ಕು ಮದ್ರಸಕ್ಕೆ ಬಂದು ಭೇಟಿ ನೀಡಿ ಮತ್ತು ಅದರ ದಾರುಲ್ ಕೈರ್ನ ಭಾಗವಾಗಿ ಇಲ್ಲಿ ಬಡವರಿಗಾಗಿ ಎರಡು ಮೂರು ಮನೆ ಕಟ್ಟುತ್ತಾರೆ। ಅದರ ಒಂದು ಶಿಲಾನ್ಯಾಸ ಕಾರ್ಯಕ್ರಮ ಕೂಡ ಈಗ ನಡೀತಾ ಇದೆ। ಈ ಸಂದರ್ಭ ಸಿದ್ದಿಕ್ ಕೋಳಿಯೂರು, ಆಶಿಕ್ ಸಕಾಫಿ, ಹನೀಸ್ ಸಕಾಫಿ, ಮುಕ್ತಿ ಬಶೀರ್ ಹಾಜಿ, ಮುಸ್ತಾಕ್ ಹಾಜಿ, ಅಬ್ಬಾಸ್ ಕುಳಬೈಲು, ತೋಕೆ ಮೊಹಮ್ಮದ್ ಸಕಾಫಿ ಸೇರಿದಂತೆ ಹಲವಾರು ಗಣ್ಯರು ಪಾಲ್ಗೊಂಡರು। ಅಜಾಜುದ್ದೀನ್ ಸಂಸ್ಥೆಯ ಅಧೀನದಲ್ಲಿ ಇದೀಗ ಮೂರು ಪ್ರದೇಶಗಳಲ್ಲಿ ಕಟ್ಟಡಗಳ ಕಾಮಗಾರಿ ನಡೆಯುತ್ತಿದೆ। ಕಟ್ಟಡ ಕಾಮಗಾರಿ ಪೈಕಿ ಪುಲ್ಲರಕಟ್ಟೆಯಲ್ಲಿ ಮಾತ್ರ ಪೂರ್ತಿಯಾಗಿದ್ದು, ಉಳಿದ ಭಾಗಗಳಲ್ಲಿ ಸ್ಥಳ ಹಾಗೂ ಕಟ್ಟಡಗಳ ಕೊರತೆಯಿಂದ ಒಂದೇ ಕಟ್ಟಡದಲ್ಲಿ ಇದೀಗ ನಮಾಜ್ ಹಾಗೂ ವಿದ್ಯಾರ್ಥಿಗಳ ಮದ್ರಾಸಾ ಕಲಿಕೆ ಕೂಡ ನಡೆಸಬೇಕಾಗಿದೆ। ಊರ ಪರವೂರ ದಾನಿಗಳ ಸಹಾಯದಿಂದ ಮಾತ್ರ ಈ ಸಂಸ್ಥೆ ಇದೀಗ ನಡೆಯುತ್ತಿದ್ದು, ಸಂಸ್ಥೆಗೆ ಸಹಕಾರಿಯಾದ ಎಲ್ಲರಿಗೂ ಸಂಸ್ಥೆ ಕೃತಜ್ಞತೆಯನ್ನು ಸಲ್ಲಿಸಿ ಮುಂದಕ್ಕೂ ಸಹಕಾರವನ್ನು ಕೋರಿಕೊಂಡಿದೆ। ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, 24/7, ಮಂಜೇಶ್ವರ।